ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಡಿ ಆರ್ ಎಸ್ ಕನ್ನಡ. ನಾನಿವತ್ತು ಸ್ಪೈಸಿ ಆಗಿ ಮಸಾಲ ಬದನೆಕಾಯಿ ಪಲ್ಯ ಮಾಡಿದ್ನಿ, ತುಂಬ ಚೆನ್ನಾಗಿರುತ್ತೆ. ಚಪಾತಿ, ರೋಟಿ, ಪೂರಿ, ಅನ್ನಕ್ಕೆ ಸಹ ತುಂಬನೇ ಚೆನ್ನಾಗಿರುತ್ತೆ. ವೆರಿ ಸಿಂಪಲ್ ರೆಸಿಪಿ. ಬನ್ನಿ, ರೆಸಿಪಿನ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನನ್ನ ಚಾನಲ್ನ ಯಾರು ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣೋಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬನ್ನಿ, ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ಪ್ಯಾನ್ ಸ್ವಲ್ಪ ಬಿಸಿಯಾಗಲಿ. ಈಗ ಇದಕ್ಕೆ ನೋಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ನೋಡಿ ಎಣ್ಣೆ ಕಾದಿದೆ. ಈಗ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಸಾಸಿವೆ ಹಾಗೂ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಗೂ ಜೀರಿಗೆ. ಸಾಸಿವೆ ಚಿಟಪಟ ಆದಮೇಲೆ ಈಗ ನೋಡಿ ನಾನು ಒಂದೆರಡು ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನೋಡಿ ಎರಡು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೋಡಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಒಂದೆರಡು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿನ. ನೋಡಿ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಇಲ್ಲಿ ಸ್ವಲ್ಪ ಫ್ರೈ ಆಗಿದೆ ಆನಿಯನ್ಸು. ಈಗ ನಾನು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನೋಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ, ಸ್ಪೈಸಿಯಾಗಿರುತ್ತೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಈರುಳ್ಳಿ ಫ್ರೈ ಆದಮೇಲೆ ಈಗ ನಾನು ಬದನೆಕಾಯಿ ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಬದನೆಕಾಯಿನ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಈಗ ಒಂದೆರಡು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ನೋಡಿ ಒಂದೆರಡು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ ಅಂದ್ಬಿಟ್ಟು, ಬದನೆಕಾಯಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಅಂದ್ಬಿಟ್ಟು. ನೋಡಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು 5-10 ನಿಮಿಷ ಬೇಯಕ್ಕೆ ಬಿಡಬೇಕು ಇದನ್ನು. ನೋಡಿ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಒಂದು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. ಒಂದು 5-10 ನಿಮಿಷ ಬೇಯಬೇಕಿದು. ನೋಡಿ ಮಧ್ಯ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು, ತಳ ಅಂಟ್ಬಿಡುತ್ತೆ ಇಲ್ಲಾಂದರೆ. ನೋಡಿ ಈ ಥರ ಮಧ್ಯ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ ಆಲ್ರೆಡಿ ಅರ್ಧ ಬೆಂದಿದೆ ಬದನೆಕಾಯಿ ಎಲ್ಲನೂ. ನಾನಿಲ್ಲಿ ನೀರು ಆಡ್ ಮಾಡ್ತಾ ಇಲ್ಲ, ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಬೇಕಿದನ್ನು. ನೀರು ಹಾಕಿದ್ರೆ ಟೇಸ್ಟು ಡಿಫ್ರೆಂಟ್ ಆಗಿಬಿಡುತ್ತೆ, ಸೊ ನಾನು ಇಲ್ಲಿ ನೀರು ಆ್ಯಡ್ ಮಾಡಿಲ್ಲ. ನೋಡಿ ಮತ್ತೆ ನಾನು ಪ್ಲೇಟ್ ಹಾಕಿ ಮುಚ್ಚಿಡ್ತಾ ಇದ್ದೀನಿ. ನೋಡಿ ಈಗ ನೋಡೋಣ, 10 ನಿಮಿಷ ಆಗಿದೆ. ನೋಡಿ ಈಗ ಬದನೆಕಾಯಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ, ಸೊ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ, ಟೊಮೊಟೊ ಬದನೆಕಾಯಿ ಎಲ್ಲನೂ. ನೋಡಿ ಬದನೆಕಾಯಿ ಕಟ್ಟಾಗ್ತಾ ಇದೆ, ನೋಡ್ಬೋದು ಚೆನ್ನಾಗಿ ಬೆಂದಿದೆ ಬದನೆಕಾಯಿ ಎಲ್ಲನೂ. ನೋಡಿ ಬದನೆಕಾಯಿ ಎಲ್ಲ ಕಟ್ಟಾಗ್ತಾ ಇದೆ. ನಾನಿಲ್ಲಿ ಬದನೆಕಾಯಿ ಟೊಮೊಟೊ ಎಲ್ಲ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ನೀವು ಬೇಕಿದ್ರೆ ಚಿಕ್ಕದಾಗಿ ಸಹ ಕಟ್ ಮಾಡ್ಕೊಬೋದು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಈಗ ಮಿಕ್ಸ್ ಮಾಡ್ಕೊಂಡೆಲ್ಲ ಆದಮೇಲೆ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನೀವು ಖಾರ ನೋಡಿಕೊಂಡು ಖಾರ ಕಡಿಮೆ ತಿನ್ನೋರಾದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನೋಡಿ ಒಂದು 1/2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಬೇಕು. ಮಸಾಲ ಎಲ್ಲ ಅದಕ್ಕೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ ನೋಡಿ. ಬದನೆಕಾಯಿ ಯಾರಿಗೆ ಇಷ್ಟ ಇರೋದಿಲ್ವೋ ಈ ಥರ ಪಲ್ಯ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಅನ್ನಕ್ಕೆ ಸಹ ತಿನ್ಬೋದು ಇದನ್ನು, ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಮುಚ್ಚಿಡ್ಬೇಕು ಇದನ್ನು, ಮಸಾಲ ಹಸಿವಸನ್ನೇ ಹೋಗ್ಬೇಕು ಅಂದ್ಬಿಟ್ಟು. ನೋಡಿ ನಾನೊಂದು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ ಇವಾಗ ಇದಕ್ಕೆ. ನೋಡಿ 1 ನಿಮಿಷ ಆಗಿದೆ, ನೋಡ್ಬೋದು ಸ್ಪೈಸಿ ಮಸಾಲ ಬದನೆಕಾಯಿ ಪಲ್ಯ ರೆಡಿಯಾಗಿದೆ.
ನೋಡಿ ರೆಡಿಯಾಗಿದೆ ಬದನೆಕಾಯಿ ಪಲ್ಯ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ರೆಡಿಯಾಗಿದೆ, ಈಗ ನಾನೊಂದು ಬೌಲ್ಗೆ ಹಾಕ್ಕೊತೀನಿ. ಬೇಗನೆ ಮಾಡ್ಕೊಬೋದು, ಒಂದು 10 ನಿಮಿಷದೊಳಗಡೆ ಪಲ್ಯ ಮಾಡ್ಕೊಬೋದು. ಒಂದು 10 ನಿಮಿಷ ಬೇಕಾಗುತ್ತೆ ಪಲ್ಯ ಮಾಡೋದಕ್ಕೆ. ನೋಡಿ ರೆಡಿಯಾಗಿದೆ, ಈಗ ನಾನೊಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ ನಾನೊಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ಸ್ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.